ನಿನ್ ಕೈಯಾರೆ ನನ್ನ ಪ್ರಾಣ ಹೊಂಟೋಗ್ಲಿ ನಿಂಗೆ ಅದರಿಂದ ನೆಮ್ಮದಿ ಸಿಗ್ತೈತೆ ಅಂದ್ರೆ ನನ್ನ ಸಹಾಯಕ್ಕೂ ಸಿದ್ಧ ತಂಗ್ಯವ ಮ್ಯಾಕ್ ಮಡ್ಕಿರೋ ಪ್ರೀತಿ ಮಾತ್ರ ಕಡಿಮೆ ಆಗಕಿಲ್ಲ हलो हलो कमली ऋषि ಅಲ್ಲಿದನಾ ಇಲ್ಲ ಸರ್ ಏನಿಲ್ಲ ಅವನ ಫೋನ್ ರೀಚ್ ಆಗ್ತಿಲ್ಲ ಅವರ ರೂಮ್ ಗೌರೆ ಅನ್ಸುತ್ತೆ ಸರ್ ಏನಾಯ್ತು ಸರ್ ನನ್ನ ಅಮ್ಮ ಎಲ್ಲೋಳೆ ಗೊತ್ತಾಯ್ತಾ ಕಮಲಿ ಅದು ಸರ್ ಪ್ಲೀಸ್ ಯೋಳಿ ಸಿಕ್ಕಿದೆ ಕಮಲಿ ನಿಮ್ಮ ಅಮ್ಮ ಗಾರ್ಡನ್ ಮಧ್ಯೆ ಇರೋ ಒಂದು ಆಶ್ರಮದಲ್ಲಿ ಇದ್ದಾರೆ ಅವರ ಫೋನ್ ಆನ್ ಆಗಿ ಪೊಲೀಸರು ಅದನ್ನ ಟ್ರ್ಯಾಕ್ ಮಾಡಿದ್ರಂತೆ ನನಗೆ ಇವಾಗ ಫೋನ್ ಬಂತು ಕಮಲಿ ಬೆಂಗಳೂರು ಹೋಗ್ಸಿದ್ರೆ ಆ ಆಶ್ರಮ ನಾವು ಈಗಿರೋ ಜಾಗಕ್ಕೆ ಸ್ವಲ್ಪ ಹತ್ತಿರದಲ್ಲಿದೆ ಕಮಲಿ ಬೆಳಗ್ಗೆಯಿಂದ ಫೋನ್ ಅಲ್ಲಿ ಮಾತಾಡಿ ಋಷಿ ಫೋನ್ ಚಾರ್ಜ್ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ ಅವನಿಗೂ ತಿಳಿಸ್ಬಿಡು ಕಮಲಿ ನಾನು ಅಲ್ಲಿಗೆ ಬರ್ತೀನಿ ಸರಿ ಸರ್ ಥ್ಯಾಂಕ್ ಯು ಸರ್ ಅನಿಕಾ ನಾನು ನನ್ನವ ನೋಡಕ್ಕೆ ಹೋಗಬೇಕು ಅವರು ಎಲ್ಲ ಒಳ್ಳೆ ಅಂತ ಗೊತ್ತಾಗೈತಂತೆ ವಾಟ್ ಕಮಲಿ ನಾನು ನಿನ್ನ ಜೊತೆ ಬರ್ತೀನಿ ಐ ಆಮ್ ಸಾರಿ ಕಮಲಿ ನಿನ್ನ ಮನಸಲ್ಲಿ ನನ್ನ ಬಗ್ಗೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀಯ ಅಂತ ನನಗೆ ಗೊತ್ತಿರಲಿಲ್ಲ ನೀನು ಹೇಳಿದ ನಿಜ ಕಮಲಿ ನಾನು ಬೆಳೆದಿರೋ ವಾತಾವರಣ ಹೀಗೆ ಒಬ್ಬಳೇ ಇದ್ದೆ ಕೇಳಿದ್ದೆಲ್ಲ ಸಿಕ್ತಿತ್ತು ಆದರೆ ಈ ಪ್ರೀತಿ ಸಿಕ್ತಿರಲಿಲ್ಲ ಪ್ಲೀಸ್ ಕಮಲಿ ನನ್ನ ಕ್ಷಮಿಸ್ಬಿಡು ಅಮ್ಮನೆ ಹಿಂದೆ ಆಗಿರೋ ತಪ್ಪನ್ನ ಇವಾಗ ಸರಿ ಮಾಡೋಣ ಕಮಲಿ ಅವ್ರನ್ನ ಕರ್ಕೊಂಡು ಬರೋಣ ಕಮಲಿ ಹೌದು ಕಮಲಿ ಅವ್ರನ್ನ ಕರ್ಕೊಂಡು ಬರೋಣ ಸರಿ ತಂಗೆವ ಮದ್ಲೋಗಿ ರಿಷಿ ಸರ್ಗೆ ಹೇಳುವ ಬಾ ರಾತ್ರಿಯಿಂದ ರಿಷಿ ಹುಡುಕಾಡಿ ಟಯರ್ಡ್ ಆಗಿರ್ತಾನೆ ನನ್ನ ಹತ್ರ ಕಾರ್ ಇದೆ ನಾವೇ ಹೋಗಿ ಬರೋಣ ಫೋನ್ ಕೊಡಿಲಿ
ರೋಹಿತ್ ಗೆ ಲೊಕೇಶನ್ ಕಳ್ಸಕ್ಕೆ ಹೇಳ್ತೀನಿ. ಅನಿಕಾ, ತಿಟ್ಟುವಾಗ್ಲೂ ನನ್ ಮ್ಯಾಗಿರೋ ಕೋಪ ಹೋಗಾಯ್ತಾ? ನನ್ನ ನಂಬ್ತಿಲ್ವಾ? ಸರಿ ಕಮಲಿ, ನೀನ್ ಋಷಿನ ಕರ್ಕೊಂಡು ಹೋಗ್ಬಾ. ಚಚೆ, ಇಲ್ಲ ಅನಿಕಾ, ಬಾ ಹೋಗ್ಬಿಟ್ಟು ಬರಮ್ಮ. ಓಹೋ ಹೋ, ನೋಡಿದೆ ಋಷಿ, ದ ಗ್ರೇಟ್ ತಾರಾನಂದ ಆರ್ಡಿನರಿ ಹೆಂಗಸಿನ ಹಾಗೆ ಬಟ್ಟೆ ಎಲ್ಲ ತೆಗೆದಿರ್ತಾ ಇದ್ದಾರೆ. ಯಾಕಪ್ಪ ಬಟ್ಟೆ ತೆಗೆದಿಟ್ರೆ ಆರ್ಡಿನರಿ ಹೆಂಗಸ? ಹ್ಮ್, ಕರೆಕ್ಟು, ಹಾಗೆ ಕೇಳು ಋಷಿ. ಅಯ್ಯೋ, ಈ ಮಾತಿಗೆ ಈ ಥರ ಮೀನಿಂಗ್ ಎಲ್ಲ ಇದೆಯಾ? ಐ ಎಮ್ ಸಾರಿ, ಕ್ಷಮಿಸಿ ಮಹಾರಾಣಿಯವರೇ. ನೋಡಿದೆನೋ, ಟೆನ್ಷನ್ ಎಲ್ಲ ಫುಲ್ ಕ್ಲಿಯರ್ ಆಗೋಯ್ತು. ನಿಮ್ಮ ಅಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಣ. ಸೂಪರ್, ತಲೆಯಲ್ಲಿ ಏನೇ ಟೆನ್ಷನ್ ಇದ್ರೂ ಮಾಯ ಆಗ್ಬಿಡು. ನೀನೇ ಹೇಳು, ಇದಕ್ಕಿಂತ ನೆಮ್ಮದಿ ಬೇಕಾ? ಇಲ್ಲಪ್ಪ, ದಿ ಅಮ್ಮನೇ ಇಲ್ಲ ಅಂದರೆ ನೆಮ್ಮದಿನೇ ಇಲ್ಲ. ಓಕೆ, ಕ್ಯಾರಿ ಆನ್. ಸರಿ ರಿಷಿ, ನಾನು ಹೊರಡ್ತೀನಿ. ನಾಳೆ ನೀನು ಯಾವ ಬಟ್ಟೆ ಹಾಕೋತೀಯಾ ಹೇಳು, ಅದನ್ನು ಐರನ್ ಮಾಡಿಸ್ತೀನಿ. ಹೌದು, ಮಂಗಳಮ್ಮನ ಫೋನಿಗೆ ಟ್ರೈ ಮಾಡಿದ್ಯಾ? ನಂಗೆ ಗೊತ್ತು ರಿಷಿ, ಮಂಗಳಮ್ಮನ ವಾಪಸ್ ಮನೆಗೆ ಕರ್ಕೊಂಡು ಬರಬೇಕು ಅಂತ ನೀನು ತುಂಬ ಪ್ರಯತ್ನ ಪಡ್ತಾ ಇದೀಯ. ನಿನಗೆಲ್ಲಿ ಟೈಮ್ ಇರತ್ತೆ? ನಿನ್ನ ಬಟ್ಟೆ ಐರನ್ ಆಗಿಲ್ಲ ಅಂದರೆ ನಾನೇ ಮಾಡೋಣ ಅಂತ ಅಂದ್ಕೊಂಡೆ. ನಾಳೆ ಎಲ್ಲರೂ ಇರ್ತಾರೆ, ನೀಟಾಗಿರ್ಬೇಕಲ್ವ ರಿಷಿ? ಸರಿ, ಐರನ್ ಮಾಡೋ ಬಟ್ಟೆ ಇದ್ರೆ ಕೊಡು, ನಾನು ಐರನ್ ಮಾಡ್ಕೊಡ್ತೀನಿ. ಮಾ, ನಾನು ನೋಡ್ಕೊಂತೀನಿ ಅದನ್ನೆಲ್ಲ, ನೀವು ಆರಾಮಾಗಿರಿ, ಬನ್ನಿ ಕೂತ್ಕೊಳ್ಳಿ. ಅಯ್ಯೋ ಕೂತ್ಕೊಳ್ಳಿ, ನಾ ಇನ್ನೂ ತುಂಬ ಕೆಲಸ ಬಾಕಿ ಇದೆ ಕಣೋ. ನಾನು ನೋಡ್ಕೊಂತೀನಿ ಅನ್ನಲ್ಲ, ಬನ್ನಿ ಕೂತ್ಕೊಳ್ಳಿ ರಿಷಿ. ಎಷ್ಟು ದಿನಗಳಾಯ್ತು ರಿಷಿ, ನೀನ್ ಹೀಗೆ ಮಗು ತರ ನನ್ನ ಮಟ್ಲಲ್ಲಿ ಮಲ್ಕೊಂಡು. ಹೀಗಿದ್ರೆ ಇನ್ ಪ್ರಪಂಚದಲ್ಲಿ ಏನೇ ಆದ್ರೂ ನಿಮ್ ಮಡ್ಲಲ್ಲಿ ತುಂಬಾ ಭದ್ರವಾಗಿದ್ದೀನಿ ಅನ್ನೋ ಫೀಲ್ ಆಗತ್ತ. ಅಮ್ಮ ಮಗು ಸಂಬಂಧನೇ ಹಾಗೆ ಕಣೋ, ನಿನಗ್ ಹೇಗ್ ಫೀಲ್ ಆಗುತ್ತೋ ನನಗೂ ಹಾಗೆ ಆಗತ್ತೆ. ನನ್ ಮಗು ನನ್ನ ಜೊತೆಗಿದ್ರೆ ಸಾಕು, ಪ್ರಪಂಚದಲ್ಲಿ ಏನಾದರೂ ಆಗಲಿ, ಈವನ್ ಐ ಡೋಂಟ್ ಕೇರ್. ಆದರೆ ಈಗ ಇಂಥ ಫೀಲ್ ಅನುಭವಿಸೋಕ್ಕೆ ಕಮಲಿ ಅವ್ರ ಜೊತೆ ಅವ್ರ ತಾಯಿನೇ ಇಲ್ವಲ್ಲ? ನಿಮ್ಮಪ್ಪ ಹೇಳೋ ಹಾಗೆ ನೀನು ಅಮ್ಮನ ಮಗನೇ ಕಣೋ. ಅದರಲ್ಲಿ ನನಗೆ ಹೆಮ್ಮೆ ಇದೆ ಅಮ್ಮ. ನೀವೆಲ್ಲಾದರೂ ಹೇಳದೆ ಕೇಳದೆ ಹೊರಟ್ರೆ ನನಗೆ ಎಷ್ಟು ಗಾಬರಿ ಆಗತ್ತೆ. ಎಲ್ಲ ಮಕ್ಕಳಿಗೂ ಹಾಗೆ ಇರುತ್ತಲ್ವಮ್ಮ? ಎಲ್ಲ ಮಕ್ಕಳು ಯಾರ ಬಗ್ಗೆ ಕೇಳ್ತಿದ್ಯ ರಿಷಿ? ನಾನು ಯಾವಾಗ ನಿಮಗೆ ಹೇಳದೆ ಕೇಳದೆ ಹೊರಗಡೆ ಹೋಗಿದ್ದೀನಿ ಹೇಳು. ಹಾಗಲ್ಲಮ್ಮ, ಜನರಲ್ಲ ಕೇಳಿದೆ. ಇನ್ನು ಎಷ್ಟು ದೂರ ಇದೆ ಕಮಲಿ? ಅನಿಕಾ, ಇನ್ನೂ 30 ಕಿಲೋಮೀಟರ್ ತೋರಿಸ್ತೈತೆ. ಆದರೆ ರಸ್ತೆ ಸರಿ ಇದ್ದಂಗಿಲ್ಲ ಅನಿಕಾ. ನನ್ನಿಂದ ನಿಂಗೂವೇ ಕಷ್ಟ. ರಿಷಿ ಸರ್ನ ಕರ್ಕೊಂಬರ್ಬೋದಿತ್ತು ಅನಿಕಾ. ನೀನು ಇಷ್ಟು ದೂರ ಕಾರ್ ಓಡಿಸ್ಕೊಂಬರೋದು ತಪ್ಪಿತ್ತು. ನಿನಗೋಸ್ಕರ ಅಲ್ವಾ ಕಮಲಿ, ಪರವಾಗಿಲ್ಲ. ಋಷಿಗೆ ಹೇಳಿದ್ರೆ ಅವನು ಮತ್ತೆ ರೋಹಿತ್ ಹೋಗ್ತಿದ್ರು, ಆದರೆ ಅಮ್ಮನ್ನ ಕರ್ಕೊಂಡ್ಬರಕ್ಕೆ ನಾವಿಬ್ರು ಹೋದ್ರೇ ಸರಿ.
ಅಲ್ವಾ ಕಮಲಿ? ತಡ ಆದ್ರೂ ನಂಗೆ ನನ್ನ ತಂಗಿ ಸಿಕ್ಕವಳಲ್ಲ, ಸಾಕು ಅನಿಕ. ಇನ್ಮ್ಯಾಕೆ ನಾವಿಬ್ರು ಕಿತ್ತಾಡೋದು ಬೇಡ. ನಂಗೆ ಅರ್ಥ ಆಯ್ತೈತೆ, ನಾನು ಹಳ್ಳಿಯಿಂದ ಬಂದವಳು, ನನ್ನ ಜೊತೆಗೆ ನಿಂಗೆ ಹೊಂದ್ಕೊಳ್ಳೋಕ್ಕೆ ಒಸಿ ಸಮಯ ಬೇಕಾಯ್ತೈತೆ. ಆದರೆ ನೀನೇನು ಯೋಚನೆ ಮಾಡಬೇಡ, ನಿಂಗೆ ತಕ್ಕಂಗೆ ನಾನೇ ಬದಲಾಯ್ತೀನಿ. ನೀನು ನಿಮ್ಮ ಅವ್ವನು ನನಗೆ ಅವ್ವ ಇದ್ದಂಗೆ ಅಂತ ಹೇಳ್ದಲ್ಲ, ಇದನ್ನೇನಾರ ಅವ್ವ ಕೇಳಿಸ್ಕೊಂಡ್ರೆ ಅದು ಏಟು ಖುಷಿ ಪಡ್ತಾಳೆ ಗೊತ್ತಾ? ಕಮಲಿ, ಅನಿಕಾ, ಅನಿಕಾ ಕಾರ್ ಅಲ್ವಾ ಇದು? ಕಮಲಿ, ಅನಿಕಾ ಇಬ್ಬರೇ ಹೋಗ್ತಿದ್ದಾರ ಇಲ್ಲ ರಿಷಿನ ಜೊತೆಗಿದ್ದಾನ? ಬರಿದಾಗಿದ್ದ ಮನೆಗೆ ಆಶಾ ಕಿರಣವನ್ನು ಬರೋ ಹಾಗೆ ಮಾಡಿದ್ಯಾ? ನನ್ನ ಯಜಮಾನರಿಗೆ ಸರಿ ಹೋಗಿದ್ದಕ್ಕಿಂತ ಸಂತೋಷ ತರುವಂತ ವಿಷಯ ನನಗಿನ್ಯಾವುದೂ ಇಲ್ಲ ತಾಯಿ. ಇನ್ನು ನನ್ನ ಸೊಸೆ ನನ್ನ ಕೂಸು ವಾಪಸ್ ಬರೋ ಹಾಗೆ ಮಾಡು ತಾಯಿ, ನನಗಷ್ಟೇ ಸಾಕು, ನನಗಷ್ಟೇ ಸಾಕು. ಗೌರಿ ಅಮ್ಮ, ನಾನು ಹಾಸಿನಿ. ನನ್ನ ಕ್ಷಮಿಸು ಹಾಸಿನಿ, ಈ ಜೀವ ಎಲ್ಲ ಹೆಣ್ಮಕ್ಳಲ್ಲೂ ನನ್ನ ಸೊಸೆ ನನ್ನ ಮೊಮ್ಮಗಳನ್ನೇ ಕಾಣುತ್ತೆ. ಕೆಲವು ಸಲ ಕಮಲಿ ನನ್ನ ರೂಮಿಗೆ ಬಂದು ನಿಂತರೆ ನನ್ನ ಹಿರಿ ಮೊಮ್ಮಗಳೇ ವಾಪಸ್ ಬಂದ್ಬಿಟ್ಲೇನೋ ಅಂತ ನನಗೆ ಅನ್ಸತ್ತೆ. ಅಮ್ಮ ಲೇಟ್ ಆಗಿದೆ, ಬನ್ನಿ ನಿಮ್ಮನ್ನು ರೂಮಿಗೆ ಬಿಡ್ತೀನಿ. ಬಂದೆಮ್ಮ. ಅನಿಕಾ, ಯಾಕೋ ಇಲ್ಲಿಂದ ರಸ್ತೆ ಕೆಡ್ದಾಗೈತೆ ಅನಿಸ್ತೈತೆ. ನೀನ್ ಬೇಕಾದ್ರೆ ಒಸಿಯೋತ್ ರೆಸ್ತಾಗ? ಇಲ್ಲ ಕಮಲಿ. ಯಾಕೆ ನಿನ್ಗೆ ಟಯರ್ಡ್ ಆಗ್ತಿದ್ಯಾ? ಇಲ್ಲ ಇಲ್ಲ ಅನಿಕಾ, ಆಟೋದಿಂದ ನೀನು ಒಬ್ಳೆ ಗಾಡಿ ಓಡಿಸ್ತಿದ್ಯಾ, ರಾತ್ರಿ ಬೇರೆ, ನಿದ್ದೆಗಿದ್ದೆ ಬರಂಗಾದ್ರೆ. ನೋ ಕಮಲಿ, ಹೇಳದ್ನಲ್ಲ ನಾನು ನಿನ್ಗೋಸ್ಕರ ಮಾಡ್ತಿದ್ದೀನಿ, ನಂಗೆ ಏನು ಟಯರ್ಡ್ ಆಗ್ತಿಲ್ಲ, ಇನ್ಫ್ಯಾಕ್ಟ್ ಖುಷಿ ಆಗ್ತಿದೆ. ಇಷ್ಟು ದಿನ ನಾನು ನಿಂಗೆ ಹೇಗೆಲ್ಲ ತೊಂದರೆ ಕೊಟ್ಬಿಟ್ಟಿದ್ದೀನಿ, ಆದರೆ ನೀನು ನನ್ನ ಮೇಲೆ ಕೋಪ ಮಾಡ್ಕೊಳ್ದೆ ತಂಗಿ ಅಂತ ಒಪ್ಕೊಂಡಿದ್ಯಾ ಕಮಲಿ? ನಾನೀಗ ನಿನ್ನ ಜೊತೆ ದೊಡ್ಡಮ್ಮನ ಕರ್ಕೊಂಡು ಬರೋಕ್ಕೆ ಬರ್ತಿದ್ದೀನಿ ಅನ್ನೋದು ತುಂಬಾ ಖುಷಿ ಆಗ್ತಿದೆ. ಅನಿಕಾ, ನಂಗೂ ಸ್ಯಾನೇ ಖುಷಿ ಆಯ್ತೈತೆ. ಆದರೆ ಈ ಸ್ಯಾನ ಅಜ್ಜಿತವಾಗಲಿ ಊರ್ಮಿಳಾ ಅಮ್ಮಂತವಾಗಲಿ ಹೇಳ್ಬೇಕಾದ್ರೆ ಬಸಿ ಜಾಗೃತೆಯಿಂದನೇ ಹೇಳ್ಬೇಕು. ಅವ್ರಿಗೆ ಅನ್ಸ್ಬಾರ್ದಲ್ವಾ ನನ್ನ ಅವನಿಂದ ತೊಂದರೆ ಆಯ್ತೈತೆ ಅಂತ. ಹೌದು ಅನಿಕಾ, ಯಾರಿಗೆ ಆಗಲಿ ಅನಿಸ್ತೈತಲ್ವಾ, ಈಟ್ ದಿನ ನಾವು ಸೆಂದಾಗಿದ್ವಿ, ಈಗ ಇವ್ರು ಬತ್ತವ್ರೆ ಅಂತವ. ಆದರೆ ನನ್ನವ್ವ ನಿನ್ನ ನೋಡಿದ ತಕ್ಷಣ ಸ್ಯಾನೇ ಖುಷಿ ಪಡ್ತಾಳೆ. ಎರಡು ಹೆಣ್ಮಕ್ಳು ನನ್ನ ಕರ್ಕೊಂಡು ಹೋಗಕ್ ಬಂದವ್ರೆ ಅಂತ ಖಂಡಿತ ನಮ್ಮ ಜೊತೆಗೆ ಬಂದೇ ಬರ್ತಾರೆ.
ಅನಿಕಾ ಏನಾಯ್ತು? ಅನಿಕಾ ಯಾಕೋ ಸ್ಟಾರ್ಟ್ ಆಗ್ತಿಲ್ಲ. ಅಯ್ಯೋ, ನಾವೀಗ ಏನ್ ಮಾಡೋದು ಅನಿಕಾ? ಏನಾಗೈತೆ ಅಂತ ಗೊತ್ತಾಯ್ತಿಲ್ವಾ? ಈ ಜಾಗದಾಗೆ ನೆಟ್ವರ್ಕ್ ಬೇರೆ ಇಲ್ಲ ಅನಿಕಾ. ಸರಿಯಾಗಿ ಕೈ ಕೊಡ್ತು ಕಮಲಿ. ಕಮಲಿ ಮತ್ತೆ ಅನಿಕಾ ಇಬ್ಬರೇ ಇಷ್ಟತ್ತಲ್ಲಿ ಹೋಗಿರಲ್ಲ. ಖಂಡಿತ ಕಮಲಿ ರಿಷಿಗೆ ಹೇಳಿರ್ತಾನೆ. ರಿಷಿ ಫೋನ್ ಸಹ ರೀಚ್ ಆಗ್ತಿಲ್ಲ ಅಂದ್ರೆ ಅವನು ಅವ್ರ ಜೊತೆನೇ ಇರ್ಬೇಕು. ರಿಷಿ ಮಲ್ಗಿದ್ದಾನೆ, ಡಿಸ್ಟರ್ಬ್ ಮಾಡಬೇಡಿ. ನಾನಾಗಿದ್ರು ನಾಮ ರೋಹಿತ್, ನೀನ್ ಯಾವಾಗ ಬಂದ್ಯೋ? ಕೆಲ್ಸ ಬೇಗ ಮುಗಿತಮ್ಮ, ಅದಕ್ಕೆ ಬಂದೆ. ಆದ್ರೂ ಕೆಲ್ಸ ತುಂಬಾನೇ ಹೆಚ್ಚಾಯ್ತು ನಿಂದು. ಹೌದಮ್ಮ, ಬಟ್ ವರಿ ಮಾಡುವಂಥದ್ದು ಏನೂ ಇಲ್ಲ. ಏನು ಪಾಪು ಹೀಗ್ ಮಲಗಿದೆ ರಿಷಿ? ಎದ್ದೇಳಿಸ್ಬಿಡ ಅವನನ್ನ, ಮಲಗಲಿ ಬಿಡು. ಇಲ್ಲಮ್ಮ, ಮಂಗಳಮ್ಮ ಬಗ್ಗೆ ಕೇಳಿದ್ದ, ಅವ್ರನ್ನ ನಾನು ಹುಡುಕ್ತಿದ್ದೆ. ಮಂಗಳಮ್ಮನ? ಹೇ, ಯಾವಾಗ ಬಂದು ಮಂಗಳಮ್ಮ ಅವ್ರ ಬಗ್ಗೆ ಏನಾದ್ರು ಸುಳ್ಳು ಸಿಕ್ತಾ? ರಿಷಿ, ಅವ್ರ ಲೊಕೇಶನ್ ಸಿಕ್ತು. ಅವ್ರನ್ನ ಹುಡ್ಕೊಂಡು ಅನಿಕಾ ಮತ್ತೆ ಕಮಲಿ ಹೋಗಿದ್ದಾರೆ. ನಿನಗೂ ವಿಷಯ ಗೊತ್ತಾ ಅಂತ ಕೇಳೋದಕ್ಕೆ ಬಂದೆ. ನಿನಗೆ ವಿಷಯ ಗೊತ್ತಲ್ವಾ? ವಾಟ್, ನನಗೆ ಹೇಗೆ ಗೊತ್ತಾಗಬೇಕು? ಅಯ್ಯೋ, ಇವ್ರು ಯಾಕೆ ಹೋದ್ರು? ತುಂಬಾ ದಿನ ಆದ್ಮೇಲೆ ಅಮ್ಮನ ಮಡ್ಲಲ್ಲಿ ಮಲಗಿದ್ದೆ, ಎಚ್ಚರನೇ ಆಗಿಲ್ಲ. ಮೇ ಬಿ ಆ ಗ್ಯಾಪ್ ಅಲ್ಲಿ ಇವ್ರು ಹೋಗಿದ್ದಾರೆ ಅನ್ಸುತ್ತೆ. ಎಸ್, ಇರ್ಬೋದು ರಿಷಿ. ಛೆ, ನಾನು ಮಲಗಬಾರ್ದಿತ್ತು. ರಿಷಿ, ಫೋನ್ ತಗೊಂಡು ಹೋಗು. ಕಮಲಿ, ಇಷ್ಟೊತ್ತಲ್ಲಿ ಮಂಗಳಮ್ಮನ ಯಾಕೆ ಹುಡ್ಕಕ್ ಹೋದ್ರು? ಏನ್ ನಡೀತಾ ಇದೆ ಇಲ್ಲಿ? ಕಮಲಿ, ಇಷ್ಟೊಂದು ಕತ್ಲೆ ಇದೆ, ಇಟ್ ಆಲ್ಸೋ ಸೀಮ್ಸ್ ಲೈಕ್ ಅ ಡೆಡ್ ಎಂಡ್. ಆ ಲೊಕೇಶನ್ ಹೇಗೆ ಹೋಗೋದು? ದಾರಿ ಗೊತ್ತಿರೋರು ಯಾರಾದರೂ ಇಲ್ಲ ಅಂದರೆ ಅಲ್ಲಿಗೆ ಹೋಗೋಕೆ ತುಂಬಾ ಕಷ್ಟ ಕಮಲಿ. ನೀ ಹೇಳೋದು ದಿಟ್ಟನೇ ಯಾನಿಕಾ, ಈ ಕತ್ತಲ್ಲಿ ಆಟ ದೂರ ಹೋಗೋದು ಕಷ್ಟನೇಯ. ಅದಕ್ಕೆ ಕಮಲಿ, ನೀನು ಇಲ್ಲೇ ಇರು, ನಾನು ಹೋಗಿ ಯಾರನ್ನಾದರೂ ಹೆಲ್ಪ್ಗೆ ಕರ್ಕೊಂಬರ್ತೀನಿ. ಅಯ್ಯೋ ಬೇಡ ಬೇಡ ಅನಿಕಾ, ನೀ ಇಲ್ಲೇ ಇರು, ನಾನು ಹೋಗ್ಬಿಟ್ಟು ಬರ್ತೀನಿ. ಕಮಲಿ ಪರವಾಗಿಲ್ಲ, ನೀನು ಇಲ್ಲೇ ಇರು. ಬೇಡ ಅನಿಕಾ, ನೀನು ಅಲ್ಲಿಗೆ ಹೋಗಿ ನಿಂಗೇನಾದರೆ ನನ್ನ ಕೈಲಿ ತಡ್ಕೊಳಕ್ಕಾಗಕ್ಕಿಲ್ಲ. ನಂಗೋಸ್ಕರ ಈ ದೂರ ಬಂದಿದ್ಯಾ? ನಿನ್ನ ಕಾರ್ನ ಕೂತಿರು, ನಾನು ಹೋಗಿ ಬರ್ತೀನಿ. ಸರಿ ಕಮಲಿ, ಹುಷಾರು.